ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 70. ಅನೇಕ ಪ್ರವಾದಿಗಳು ಮುಂಬರುವ ಆಶೀರ್ವಾದಗಳ ವಾಗ್ದಾನಗಳು ಇಸ್ರೇಲರಿಗೆ ಮಾತ್ರವೇ ಅನ್ವಯವಾಗುವಂತೆ ತೋರುವುದಾದರೂ ಅವರುಗಳು ಸಾಂಕೇತಿಕ ಜನರಾಗಿದ್ದರು. ಆದುದರಿಂದ ವಾಗ್ದಾನಗಳನ್ನು ಅವರಿಗೆ ಮಾಡಲಾಯಿತು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಲವೊಮ್ಮೆ ಅವುಗಳು ಅವರಿಗೆ ವಿಶೇಷವಾಗಿ ಅನ್ವಯವಾಗುವುದಾದರೂ ಸಾಮಾನ್ಯವಾಗಿ ಅದು ಆ ಜನಾಂಗವು ಸಾಂಕೇತಿಸುವ ಇಡೀ ಪ್ರಪಂಚಕ್ಕೆ ಅನ್ವಯವಾಗಲಿದೆ. ಇಸ್ರೇಲ್ ಒಂದು ಜನಾಂಗವಾಗಿ ಇಡೀ ಲೋಕವನ್ನು ಸಾಂಕೇತಿಸುವಾಗ ಅದರ ಯಾಜಕತ್ವವು ಆಯ್ಕೆಗೊಂಡ ಚಿಕ್ಕ ಹೆಣ್ಣಿನ ಕ್ರಿಸ್ತನ ಶಿರಸ್ಸು ಮತ್ತು ದೇಹದ ರಾಜವಂಶ ಯಾಜಕತ್ವಕ್ಕೆ ಸಾಂಕೇತವಾಗಿದೆ. ಮತ್ತು ಇಸ್ರೇಲರಿಗಾಗಿ ಮಾಡಲ್ಪಟ್ಟ ಯಜ್ಞಗಳು, ಶುದ್ಧೀಕರಣ ಮತ್ತು ಪ್ರಾಯಶ್ಚಿತ ಯಜ್ಞಗಳು ಉತ್ತಮವಾದ ಯಜ್ಞಗಳನ್ನು ಸಂಪೂರ್ಣ ಶುದ್ಧೀಕರಣವನ್ನು ಸಮಸ್ತ ಲೋಕದ ಪಾಪಕ್ಕಾಗಿ ನಿಜವಾದ ಪ್ರಾಯಶ್ಚಿತ ಯಜ್ಞವಾಗಿಯೂ ಸಾಂಕೇತಿಸಲ್ಪಟ್ಟಿದೆ ಮತ್ತು ಅವರು ಪಾತ್ರವಾಗಿರುವರು. ಅಷ್ಟೇ ಅಲ್ಲದೆ ದೇವರು ಅನ್ಯ ಜನಾಂಗಗಳವರ ಹೆಸರುಗಳನ್ನು ಪ್ರಸ್ತಾಪಿಸುವ ಮೂಲಕ ಮತ್ತು ಅವರ ಪುನರ್ಸ್ಥಾಪನೆಯನ್ನು ವಾಗ್ದಾನಪಡಿಸುತ್ತಾನೆ. ಒತ್ತಾಯಪೂರ್ವಕವಾಗಿ ಉದಾಹರಣೆಯಾಗಿ ಸೊದೋಮ್ಯರ ಬಗ್ಗೆ ಹೇಳುತ್ತೇವೆ. ನಿಶ್ಚಯವಾಗಿಯೂ ನಾವು ಸೊದೋಮ್ಯರ ಪುನರ್ವಶವನ್ನು ಸ್ಪಷ್ಟವಾದ ಆಲೋಚನೆಯೊಂದಿಗೆ ನೋಡುವುದಾದರೆ ನಮಗೆ ಎಲ್ಲ ಪರಿಷದ ಪ್ರವಾದಿಗಳ ಬಾಯಿಯಿಂದ ಹೊರಟು ಬಂದ ಎಲ್ಲ ಮಾನಜಾತಿಯವರ ಈ ಭವ್ಯವಾದ ಪುನರ್ಸ್ಥಾಪನಾ ವಿಚಾರಣ ಸರಣಿಯ ಮಾತುಗಳ ಸತ್ಯದ ಬಗ್ಗೆ ನಮಗೆ ತೃಪ್ತಿಯಾಗಬಹುದು. ಮತ್ತು ಸದೋಮ್ಯರು ಯಾಕೆ ಇಸ್ರೇಲರಂತೆ ಅಥವಾ ನಮ್ಮಂತೆ ಸರ್ವ ಸಂಪೂರ್ಣತೆಯನ್ನು ಮತ್ತು ನಿತ್ಯ ಜೀವವನ್ನು ತಲುಪುವ ಅವಕಾಶಗಳನ್ನು ಪಡೆದುಕೊಳ್ಳಬಾರದು ಎನಿಸುತ್ತದೆ. ಅವರು ನೀತಿವಂತರಾಗಿರಲಿಲ್ಲ ಎಂಬುದು ಸತ್ಯ, ಆದರೆ ಇಸ್ರೇಲರೂ ನೀತಿವಂತರಾಗಿರಲಿಲ್ಲ. ಅಥವಾ ಈಗ ಸುವಾರ್ತೆಯನ್ನು ಕೇಳಿಸಿಕೊಳ್ಳುತ್ತಿರುವ ನಾವೂ ಸಹ ನೀತಿವಂತರಾಗಿರುವುದಿಲ್ಲ. ನಮಗಾಗಿ ಮರಣಪಟ್ಟು ನೀತಿವಂತನೆಂದು ಎಣಿಸಲ್ಪಟ್ಟಿರುವ ಕ್ರಿಸ್ತನು ಬಿಟ್ಟು ಬೇರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ರೋಮಾಪುರದವರಿಗೆ 3:10. ನಮ್ಮ ಕರ್ತನ ಸ್ವಂತ ಮಾತುಗಳು ನಮಗೆ ಹೇಳುವುದನೆಂದರೆ ದೇವರು ಬೆಂಕಿಯನ್ನು ಸದೋಮ್ಯರ ಕೆಡುಕುತನದ ಸಲುವಾಗಿ ಪರಲೋಕದಿಂದ ಅವರ ಮೇಲೆ ಅಗ್ನಿ ಗಂಧಕಗಳ ಮಳೆಯನ್ನು ಸುರಿಸಿದರು. ಆದಿಕಾಂಡ 19:24 ಮತ್ತು ಲೂಕ 17:29. ಆತನ ದೃಷ್ಟಿಯಲ್ಲಿ ಅವರು ಹೆಚ್ಚು ಜ್ಞಾನವುಳ್ಳ ಯಹೂದ್ಯರಷ್ಟು ಪಾಪಿಗಳಾಗಿರಲಿಲ್ಲ. ಕಪೆರ್ನೋಮಿನ ಯಹೂದ್ಯರ ಬಗ್ಗೆ ಆತನು, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯೋ ಪಾತ್ರಳಕ್ಕೆ ಇಳಿಯುವಿ, ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಮತ್ತಾಯ 11:23 ಎಂದು ಹೇಳಿದ್ದಾನೆ. ಈ ರೀತಿಯಲ್ಲಿ ನಮ್ಮ ಕರ್ತನು ಸೊದೋಮರಿಗೆ ಪೂರ್ಣ ಅವಕಾಶವಿದ್ದಿರಲಿಲ್ಲವೆಂದು ಬೋಧಿಸುತ್ತಾನೆ. ಆತನು, ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಗೂ ಮೇಲಾಗಿರುವುದು ಎಂದು ಸೇರಿಸುವುದರ ಮೂಲಕ ಅಂತಹ ಅವಕಾಶವನ್ನು ಅವರಿಗೆ ಖಾತರಿಪಡಿಸುತ್ತಾನೆ. ನ್ಯಾಯ ತೀರ್ವಿಕೆಯ ದಿನದ ಗುಣಲಕ್ಷಣಗಳು ಮತ್ತು ಅದರ ಕಾರ್ಯಗಳನ್ನು ಮುಂದಿನ ಪುಟದಲ್ಲಿ ತೋರಿಸಲಾಗುವುದು. ಇಲ್ಲಿ ನಾವು ಕೇವಲ ಇದು ಕೊಪೆರ್ನಮಿಗೆ ಸಹನ ಸಮಯವಾಗಿದೆ, ಆದರೆ ಸೊದೋಮಿಗೆ ಇನ್ನೂ ಹೆಚ್ಚಿನ ಸಹನ ಸಮಯವಾಗಿದೆ ಎಂಬುದರ ಬಗ್ಗೆ ಗಮನ ಸೆಳೆಯುವವರಾಗಿದ್ದೇವೆ. ಯಾಕೆಂದರೆ ಅವರಲ್ಲಿ ಒಬ್ಬರಿಗಾದರೂ ಎಲ್ಲ ಆಶೀರ್ವಾದಗಳು ಸಂತತಿಯ ಮೂಲಕ ಬರುವಂತೆ ವಿನ್ಯಾಸಗೊಂಡಿದೆ ಎಂಬ ಸಂಪೂರ್ಣ ತಿಳುವಳಿಕೆ ಇಲ್ಲದೇ ಇದ್ದರೂ ಕೆಪರ್ನೋಮ್ ಹೆಚ್ಚಿನ ಬೆಳಕಿನ ವಿರುದ್ಧವಾಗಿ ಪಾಪ ಮಾಡಿತ್ತು. ಕೊಪೆರ್ನೋಮ್ ಮತ್ತು ಎಲ್ಲ ಇಸ್ರೇಲರು ಕ್ರಿಸ್ತನ ರಕ್ತದಿಂದ ಮುದ್ರಿತವಾದ ನೂತನ ಒಡಂಬಡಿಕೆಯ ಅಡಿಯಲ್ಲಿ ನೆನಪು ಮಾಡಿಕೊಂಡು ಆಶೀರ್ವದಿಸಲ್ಪಡಬೇಕಾದರೆ ಸೊದೋಮ್ಯರು ಕೂಡ ಯಾಕೆ ಲೋಕದ ಎಲ್ಲ ಜನರೊಂದಿಗೆ ಆಶೀರ್ವಾದ ಹೊಂದಿಕೊಳ್ಳಬಾರದು? ಅವರು ಹಾಗೆ ಹೊಂದಿಕೊಳ್ಳುವುದೆಂದು ದೃಢಪಡಿಸಿದ್ದರೆ ದೇವರು ಕ್ರಿಸ್ತನ ದಿನಗಳಿಗಿಂತ ಎಷ್ಟೋ ಶತಮಾನಗಳಿಂದೆ ಪರಲೋಕದಿಂದ ಬೆಂಕಿಯನ್ನು ಸುರಿಸಿ ಅವರನ್ನೆಲ್ಲ ನಾಶಪಡಿಸುವುದರಿಂದ ಅವರ ಪುನರ್ಸ್ಥಾಪನೆಯ ಬಗ್ಗೆ ಮಾತನಾಡುವಾಗ ಅದು ಅವರುಗಳು ಸಮಾಧಿಯಿಂದ ಜೀವಿತರಾಗಿ ಎದ್ದು ಬರುವುದರ ಬಗ್ಗೆ ಮಾತನಾಡುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.